श्रीगुरुभ्यो नमः हरिः ओम् जलज्येष्ठनिभाकारम् जगदीशपदाश्रयम् जगतीतलविख्यातम् जगन्नाथगुरुम् भजे यैरहम् शुकवत् सम्यक् शिक्षितोऽस्मि कृपालुभिः श्रीमः सत्यात्मतीर्थ्यान् वन्दे विद्यागुरून्मम विवत्नदिन हरिकथामृतसारदल्लि इप्पत्यरडने सन्धि ಭಕ್ತಾಪರಾಧ ಸಹಿಷ್ಣು ಸಂಧಿ ಅಥವಾ ಸಕಲ ದುರಿತ ನಿವಾರಣ ಸಂಧಿ ಅಂತ ಕೇಳಿದ್ದೇವೆ ಈ ಇಪ್ಪತ್ತೆರಡನೇ ಸಂಧಿಯಲ್ಲಿ ಇವತ್ತು ಮೂರು ಮತ್ತು ನಾಲ್ಕನೇ ಪದ್ಯಗಳ ಪಾಠವನ್ನು ತಿಳಿಯೋಣ ಎರಡು ಪದ್ಯಗಳಲ್ಲಿಯೂ ಕೂಡ ಜಗನ್ನಾಥದಾಸರು ಯಾವ ರೀತಿ ಭಕ್ತರು ಭಗವಂತನ ಮೇಲೆ ಏನೇ ಅಪರಾಧಗಳನ್ನು ಎಸಗಿದರೂ ಕೂಡ ಏನೇ ತಪ್ಪುಗಳನ್ನು ಮಾಡಿದರೂ ಕೂಡ ಪರಮಾತ್ಮ ತಪ್ಪುಗಳನ್ನು ಮನ್ನಿಸಿ ಹೇಗೆ ಪೂರ್ಣಾನುಗ್ರಹ ಮಾಡಿದ್ದಾನೆ ಆ ವಿಚಾರವನ್ನ ಅನೇಕ ದಿವ್ಯ ಭಗವದ್ಭಕ್ತರ ದೃಷ್ಟಾಂತ ಪುರಸ್ಸರವಾಗಿ ಜಗನ್ನಾಥದಾಸರು ಸಮರ್ಥನೆ ಮಾಡ್ತಾ ಇದ್ದಾರೆ ನೋಡಿ ಮೂರನೇ ಪದ್ಯದಲ್ಲಿ ದ್ರೋಣ ಭೀಷ್ಮ ಕೃಪಾಚಾರ್ಯರು ವಿಶೇಷವಾಗಿ ಅವರೆಲ್ಲರೂ ಭಗವಂತನ ಮೇಲೆ ಯುದ್ಧದಲ್ಲಿ ಅನೇಕ ಬಾರಿ ಬಾಣಪ್ರಯೋಗ ಮಾಡಿದರೂ ಕೂಡ ಅವರ ಅವ ಅವರ ದೋಷಗಳನ್ನ ಆ ಶ್ರೇಷ್ಠ ಭಗವದ್ಭಕ್ತರ ಅಪರಾಧಗಳನ್ನು ಎಣಿಸದೇನೆ ಪರಮಾತ್ಮ ಅವರಿಗೆ ಸದ್ಗತಿಯನ್ನೇ ದಯಪಾಲಿಸಿದ್ದಾನೆ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ ಬಹಳ ಸುಂದರವಾದ ಪದ್ಯ ಮೂರನೇ ಪದ್ಯ ನೋಡೋಣ ಶ್ರೀನಿವಾಸನ ಕರುಣಿಗಳು ಈ ನಲಿನ ಜಂಡದುಳ್ಳು ಕಾಣೆ ಪ್ರವೀಣರಾದವರರಸಿನೊಳ್ಪದು ಶ್ರುತಿ ಪುರಾಣದೊಳು ದ್ರೋಣ ಭೀಷ್ಮ ಕೃಪಾದಿಗಳು ಕುರು ಸೇನೆಯೊಳಗಿರೆ ಅವರವ ಗುಣಗಳೇನು ನೋಡದೆ ಪಾಲಿಸಿದ ಪರಮಾತ್ಮ ಪರಮಗತಿಯ ಹೇಳ್ತಾ ಇದ್ದ ನೋಡಿ ಶ್ರೀನಿವಾಸನ ಪೋಳ್ವ ಅಂದ್ರೆ ಶ್ರೀನಿವಾಸನಾದ ವೆಂಕಟೇಶ ದೇವರ ಆ ಶ್ರೀನಿವಾಸ ರೂಪದ ಪರಮಾತ್ಮನ ಅಂದ್ರೆ ಆ ಶ್ರೀಹರಿಯ ಪೋಳ್ವ ಅಂದ್ರೆ ಆ ಶ್ರೀಹರಿಯನ್ನು ಹೋಲತಕ್ಕಂತಹ ಶ್ರೀಹರಿಯಂತೆ ಇರತಕ್ಕಂತಹ ಕರುಣಾಮಯಿ ಈ ನ ಈ ನಲಿನ ಜಾಂಡದೊಳು ನಾ ಕಾಣೆ ಅಂದ್ರೆ ಇಡೀ ಬ್ರಹ್ಮಾಂಡದೊಳಗೆ ಭಗವಂತನಂತಹ ಕರುಣಾಮೂರ್ತಿಯಾದ ವ್ಯಕ್ತಿಯನ್ನು ಇನ್ನೊಬ್ಬರನ್ನು ನಾನು ನೋಡಲಿಕ್ಕೆ ಸರ್ವತಾ ಸಾಧ್ಯವಿಲ್ಲ ಎಂಬ ಮಾತನ್ನ ಹಿಂದೆನೂ ಒಂದು ಬಾರಿ ಈ ವಿಚಾರವನ್ನೇ ಜಗನ್ನಾಥದಾಸರು ತಿಳಿಸಿಕೊಟ್ಟಿದ್ದಾರೆ ಮೊದಲನೇ ಪದ್ಯದಲ್ಲಿ ಶ್ರೀ ಲಕುಮಿವಲ್ಲ ಬಗ್ಗೆ ಸಮ ಕರುಣಾಳುಗಳ ನಾ ಮೊದಲನೇ ಪದ್ಯದಲ್ಲಿ ಹೇಳಿಕೊಟ್ಟಿದ್ದಾರೆ ಮೂರನೇ ಪದ್ಯದಲ್ಲಿ ಅದನ್ನು ಮತ್ತೆ ದೃಢಪಡಿಸ್ತಾ ಇದ್ದಾರೆ ನೋಡಿ ಈ ನಲಿನ ಜಂಡದಳು ನಲಿನ ಅಂದ್ರೆ ಕಮಲ ನಲಿನ ಜ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ನಲಿನ ಜಾಂಡ ಅಂದ್ರೆ ಬ್ರಹ್ಮಾಂಡ ಅಂತ ಅಭಿಪ್ರಾಯ ಈ ನಲಿನ ಜಂಡದಳು ಈ ಬ್ರಹ್ಮಾಂಡದೊಳಗೆ ಶ್ರೀನಿವಾಸನ ಪೋಳ್ವ ಆ ಶ್ರೀನಿವಾಸನಿಗೆ ಹೋಲತಕ್ಕಂತಹ ಶ್ರೀನಿವಾಸನಂತೆ ಇರುವ ಕರುಣಿಗಳು ನಾಕಾಣೆ ಎಲ್ಲಿಯೂ ಕೂಡ ಅಂತಹ ಕರುಣಿಗಳನ್ನ ಅಂತಹ ಕಾರುಣ್ಯ ಮೂರ್ತಿಗಳನ್ನ ನಾನು ಸರ್ವಥಾ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಭಗವಂತನಂತಹ ಕರುಣಾ ಮೂರ್ತಿ ಕರುಣಾಮಯಿ ಕರುಣಾ ಸಾಗರ ಇನ್ಯಾರೂ ಇರಲಿಕ್ಕೆ ಸಾಧ್ಯವಿಲ್ಲ ಅಂತ ಅರ್ಥ ಆದ್ರೆ ನೋಡಿ ಇಂತಹ ಕರುಣಾಮಯಿಯಾದ ಈ ಪರಮಾತ್ಮನನ್ನ ಹೇಳ್ತಾರೆ ಪ್ರವೀಣರಾದವರು ಅತ್ಯಂತ ನಿಪುಣರಾದವರು ಕುಶಲರಾದವರು ಬುದ್ಧಿವಂತರು ಶ್ರುತಿ ಪುರಾಣದೊಳು ಅರಸಿನೊಳ್ಪದು ಶ್ರುತಿ ಪುರಾಣಗಳಲ್ಲಿ ಹುಡುಕಿ ನೋಡಬಹುದು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಭಗವಂತನ ಕಾರುಣ್ಯ ಎಂತಾದ್ದು ಅಂತ ಹೇಳಿ ನಿಪುಣರಾದವರು ಬುದ್ಧಿವಂತರಾದವರು ಶ್ರುತಿ ಪುರಾಣ ಇತಿಹಾಸ ಪ್ರಮಾಣ ಗ್ರಂಥಗಳಲ್ಲಿ ಹುಡುಕಿ ನೋಡಬಹುದು ಅಂತ ಹೇಳ್ತಾ ಇದ್ದಾರೆ ಶ್ರುತಿ ಪುರಾಣದೊಡು ಶ್ರುತಿ ಪುರಾಣ ಶೃತಿ ಪುರಾಣ ಮೊದಲಾದ ಗ್ರಂಥಗಳಲ್ಲಿ ಪ್ರವೀಣರಾದವರು ಜ್ಞಾನಿಗಳು ಬುದ್ಧಿವಂತರು ಕುಶಲರು ಇವರು ಅರಸಿನೊಳ್ಪದು ಹುಡುಕಿ ನೋಡ್ರಿ ದೇವರ ಕಾರುಣ್ಯ ಎಂತಾದ್ದು ಅಪಾರವಾಗಿರ್ತಕ್ಕಂಥ ಭಗವಂತನ ಆ ಕಾರುಣ್ಯ ಸ್ಪಷ್ಟವಾಗುತ್ತದೆ ದೃಷ್ಟಾಂತ ಕೊಡ್ತಾ ಇದ್ದಾರೆ ಮೊದಲನೇದಾಗಿ ನೋಡಿ ದ್ರೋಣ ಭೀಷ್ಮ ಕೃಪಾದಿಗಳು ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು ಕೃಪಾಚಾರ್ಯರು ಕುರುಸೇನೆಯೊಳಗಿರೇ ಆ ಕೌರವರ ಸೈನ್ಯದೊಳಗಿದ್ದರೂ ಕೂಡ ಅಂದ್ರೆ ಆ ಕೌರವರ ಸೈನ್ಯದಲ್ಲಿದ್ದು ಬೇಕಾದಷ್ಟು ಭಗವಂತನ ಮೇಲೆ ಅನೇಕ ಬಾರಿ ಅರ್ಜುನನ ಸಾರಥಿಯಾಗಿ ಮುಂದೆ ಕೂತವನು ಕೃಷ್ಣ ಪರಮಾತ್ಮ ಈ ಕೃಷ್ಣನ ಮೇಲೆ ಬೇಕಾದಷ್ಟು ಅವರು ಪ್ರಯೋಗಗಳನ್ನು ಮಾಡಿದರೂ ಕೂಡ ಅವಗುಣಗಳೇನು ನೋಡದೆ ಅವರ ಯಾವ ಅವಗುಣಗಳನ್ನ ಅವರ ಅಪರಾಧಗಳನ್ನು ಏನೂ ಕಿಂಚಿತ್ತೂ ಗಮನಿಸದೇನೆ ನೋಡದೇನೆ ಪರಮಾತ್ಮ ನಿಜವಾದ ಸರ್ವೋತ್ತಮನಾದ ಪರಮಾತ್ಮ ಪರಗತಿಯ ಪಾಲಿಸಿದ ಅವರಿಗೆ ಸದ್ಗತಿಯನ್ನೇ ಪರಮಗತಿಯನ್ನೇ ಭಗವಂತ ನೀಡುತ್ತಾ ಇದ್ದಾನೆ ಎಂಬ ವಿಚಾರವನ್ನು ಹೇಳ್ತಾ ಇದ್ದಾರೆ ನೋಡಿ ಅಂದ್ರೆ ದ್ರೋಣ ಭೀಷ್ಮಾಚಾರ ಕೃಪಾಚಾರ ಸ್ವರೂಪತಃ ಭಗವದ್ಭಕ್ತರವರು ದ್ರೋಣಾಚಾರ್ಯರು ದೇವತೆಗಳ ಗುರುಗಳಾದ ಬೃಹಸ್ಪತಿಗಳ ಅವತಾರರು ಭೀಷ್ಮರು ದ್ವಿನಾಮಕ ವಸುವಿನ ಅವತಾರರು ಕೃಪಾಚಾರ್ಯರು ವಿಷ್ಕಂಬ ಎಂಬ ರುದ್ರನ ಅವತಾರರು ಪ್ರಾರಬ್ಧ ಕರ್ಮವಶಾತ್ ಅವರು ಪಾಂಡವರ ವೈರಿಗಳಾಗಿ ಕೌರವರ ಪಕ್ಷದಲ್ಲಿ ಇರೋ ಪ್ರಸಂಗ ಬಂದರೂ ಕೂಡ ಅವರು ಸ್ವರೂಪತಃ ಶ್ರೇಷ್ಠ ದಿವ್ಯ ಭಗವದ್ಭಕ್ತರು ಆದ್ದರಿಂದ ಪರಮಾತ್ಮ ಅವರ ಅವತಾರ ಮಾಡಿದಾಗ ಯಾವುದೇ ಅಪರಾಧ ದೋಷಗಳನ್ನು ನೋಡದೇನೆ ಸದ್ಗತಿಯನ್ನೇ ಭಗವಂತ ದಯಪಾಲಿಸಿದ್ದಾನೆ ಮಹಾಭಾರತದಲ್ಲಿ ಹೇಳಿದ್ದುಂಟು ಕೃಷ್ಣ ಅಷ್ಟೋತ್ತರ ಶತನಾಮ ಸ್ತೋತ್ರದಲ್ಲಿ ಕೃಷ್ಣ ಪರಮಾತ್ಮನಿಗೆ ಒಂದು ಮಾತಿದೆ ಭೀಷ್ಮ ಮುಕ್ತಿ ಪ್ರದಾಯಕ ಹಿಂದೆ ಕರುಣಾಸಂಧಿ ಮಂಗಳಾಚರಣ ಅನೇಕ ಸಂದರ್ಭ ಹೇಳಿದ್ದುಂಟು ಭೀಷ್ಮರ ಅವಗುಣಗಳ ಎಣಿಸಿದನೆ ನೆಕರುಣಾಳು ಆ ರೀತಿ ಭೀಷ್ಮರ ಅವಗುಣಗಳ ಎಣಿಸದೇನೆ ಅವರಿಗೆ ಮುಕ್ತಿ ಪ್ರದಾಯಕನಾದವನು ಭೀಷ್ಮ ಮುಕ್ತಿ ಪ್ರದಾಯಕ ಅಂತ ಹೇಳಿದ್ದುಂಟು ನಿಯುಜ್ಯತೋ ಸಂಗರೆ ಪಿಧಾಯ ಪದ್ಮಲೋಚನ ಸುಶಸ್ತ್ರೃಷ್ಟಿಭಿ ಪುರ ದಧಾರತಾಂಕೃಪರ ಬೇಕಾದಷ್ಟು ಅಸ್ತ್ರಶಸ್ತ್ರಗಳನ್ನ ಭಗವಂತನ ಮೇಲೆ ಪ್ರಯೋಗ ಮಾಡಿದರೂ ಕೂಡ ಪರಮಾತ್ಮ ಅವೆಲ್ಲವನ್ನೂ ಕೂಡ ಪರಮಾತ್ಮ ತಾನೇ ಅಂದ್ರೆ ಅದನ್ನು ಸ್ವೀಕಾರ ಮಾಡಿ ಅವರಿಗೆ ಅನುಗ್ರಹ ಮಾಡಿದ್ದಾನೆ ಅಂತ ಅರ್ಥ ಆ ರೀತಿ ಇದು ಸುಪ್ರಸಿದ್ಧ ಮಹಾಭಾರತದಲ್ಲಿ ಬಂದಿರತಕ್ಕಂಥದ್ದು ನೋಡಿ ಅದರಿಂದ ತನ್ನ ವಿರುದ್ಧ ಪಕ್ಷದಲ್ಲಿ ಸೇರಿದರೂ ಕೂಡ ಮೂಲತಃ ಅವರು ತನ್ನ ಭಗವದ್ಭಕ್ತರು ಅಂತ ಪರಮಾತ್ಮ ನೋಡಿ ಅವರಿಗೆ ಸದ್ಗತಿಯನ್ನು ದಯಪಾಲಿಸಿದ ಭಗವಂತನ ಕಾರುಣ್ಯವನ್ನ ಏನು ಹೇಳಬೇಕು ಅಂತಂತ ಇದ್ದ ಅವ ಗುಣಗಳ ಎಣಿಸಿದನೆ ಕರುಣಾಳು ಪಾಪ ಕರ್ಮವ ಸಹಿಸುವರೆ ಅನೇಕ ಪದ್ಯಗಳಲ್ಲಿ ಈ ರೀತಿ ಆ ಪರಮಾತ್ಮನ ಭಕ್ತಾಪರಾಧ ಸಹಿಷ್ಣುತ್ವ ಭಕ್ತರ ಅಪರಾಧಗಳನ್ನು ಭಗವಂತ ಹೇಗೆ ಸಹನ ಮಾಡಿ ಪೂರ್ಣಾನುಗ್ರಹ ಮಾಡ್ತಾ ಇದ್ದಾನೆ ಎಂಬ ವಿಚಾರವನ್ನ ಹೇಳಿದ್ದುಂಟು ರಾಮಾಯಣ ಮಹಾಭಾರತ ಭಾಗವತಾದಿ ಗ್ರಂಥಗಳಲ್ಲಿ ಇತಿಹಾಸ ಪುರಾಣಗಳಲ್ಲಿ ನೋಡಿದರೆ ಆ ಭಗವಂತನ ದಿವ್ಯವಾದ ಕಾರುಣ್ಯ ನಮಗೆ ಸ್ಪಷ್ಟವಾಗುತ್ತದೆ ಅಂತ ಜಗನ್ನಾಥದಾಸರ ಅಭಿಪ್ರಾಯ ಇನ್ನೊಮ್ಮೆ ಶಬ್ದಾರ್ಥ ನೋಡೋಣ ಶ್ರೀನಿವಾಸನ ಪೋಲ್ವ ಶ್ರೀನಿವಾಸನಿಗೆ ಹೋಲತಕ್ಕಂತಹ ಕರುಣಿಗಳು ಕರುಣಾಳುಗಳು ಈ ನಲಿನ ಜಂಡದೊಳು ನಾ ಕಾಣೆ ಇಡೀ ಬ್ರಹ್ಮಾಂಡದೊಳಗೆ ನಾ ಕಾಣೆ ಸರ್ವಥಾ ಸಿಗಲಿಕ್ಕೆ ಸಾಧ್ಯ ಇಲ್ಲ ಭಗವಂತನಂತಹ ಕರುಣಾಮಯ್ಯಾದ ವ್ಯಕ್ತಿ ಆದರೆ ಪ್ರವೀಣರಾದವರು ಕುಶಲರಾದವರು ಬುದ್ಧಿವಂತರಾದವರು ಜ್ಞಾನಿಗಳು ಮಾತ್ರ ಶ್ರುತಿ ಪುರಾಣದೊಳು ಅರಸಿ ನೋಳ್ಬೋದು ಶ್ರುತಿ ಪುರಾಣದೊಳಗೆ ಅರಸಿ ಹುಡುಕಿ ನೋಡ್ಬೋದು ಅಂದ್ರೆ ಹುಡುಕಿ ನಾವು ನೋಡಬೇಕೇ ಹೊರತು ಇಲ್ಲಾದ್ರೂ ಸಾಧ್ಯವಿಲ್ಲ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ ಯಾಕೆಂದ್ರೆ ದ್ರೋಣ ಭೀಷ್ಮ ಕೃಪಾದಿಗಳು ದ್ರೋಣಾಚಾರ ಭೀಷ್ಮಾಚಾರ ಕೃಪಾಚಾರ ಆದಿಪದೇನ ಈ ಕಡೆ ಅಂದ್ರೆ ಕರ್ಣ ಮೊದಲಾದ ಸೂರ್ಯನ ಅವತಾರಿ ದೇವತೆಗಳು ಅನೇಕ ಜನ ಕವರವರ ಪಕ್ಷದಲ್ಲಿದ್ದ ದೇವತೆಗಳ ಅವತಾರರು ಎಲ್ಲರೂ ಕೂಡ ಕುರು ಸೇನೆಯೊಳಗಿರೆ ಆ ಕೌರವರ ಸೈನ್ಯದೊಳಗಿದ್ದು ದೇವರಿಗೆ ಬಾಣಪ್ರಯೋಗ ಮಾಡಿ ಬೈದು ನಿಂದನೆ ಮಾಡಿ ಜಗಳ ಆಡಿದರೂ ಕೂಡ ಅವರ ಅವಗುಣಗಳು ಏನು ನೋಡದೆ ಅಂತ ಅವರ ಯಾವ ಅವಗುಣಗಳನ್ನು ಅಪರಾಧಗಳನ್ನು ನೋಡದೇನೆ ಪರಮಾತ್ಮ ಪರಮಗತಿಯ ಪಾಲಿಸಿದ ಅವರಿಗೆ ಪರಮಗತಿಯನ್ನೇ ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ ದಧಾರ ತಾನ್ ಕೃಪಾ ಬಲಾತ್ ಅಂತ ಮಾತನ್ನ ಹೇಳಿದ್ದುಂಟು ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ನಾವು ಕೂಡ ತಿಳಿಯದು ತಿಳಿದು ಬೆಳಗಿನಿಂದ ರಾತ್ರಿವರೆಗೂ ಇಡೀ ಜೀವನ ಪರ್ಯಂತರವಾಗಿ ಪ್ರತಿ ದಿವಸಕ್ಕೂ ಕೂಡ ಬೇಕಾದಷ್ಟು ಅಪರಾಧಗಳನ್ನು ತಪ್ಪುಗಳನ್ನು ಮಾಡುತ್ತಾನೆ ಇರುತ್ತೇವೆ ಪ್ರತಿನಿತ್ಯ ಶ್ರದ್ಧಾಭಕ್ತಿಯಿಂದ ಭಗವಂತನ ಪಾದಾರಬಿಂದುದಲ್ಲಿ ನಾವು ಕೂಡ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ ನಿಶಮಯ ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಮಧುಸೂದನ ಅಂತ ಪ್ರತಿನಿತ್ಯ ಪ್ರಾರ್ಥನೆ ಮಾಡಿ ನಮ್ಮ ಅಪರಾಧಗಳನ್ನು ಭಗವಂತ ಕ್ಷಮೆ ಮಾಡಿ ಸನ್ಮಾರ್ಗದಲ್ಲಿ ನಮಗೆ ನಡೆಸಿ ನಮ್ಮ ಯೋಗ್ಯತೆಗೆ ತಕ್ಕಂತೆ ಸಾಧನೆ ಮಾಡಿಸಿ ಸದ್ಗತಿಯನ್ನು ಭಗವಂತ ಪೂರ್ಣಾನುಗ್ರಹವನ್ನು ನಮಗೆ ಭಗವಂತ ದೈಪಾಲಸೆ ಎಂದು ಪ್ರಾರ್ಥನೆ ಮಾಡುತ್ತಾ ಈ ಪದ್ಯವನ್ನು ಪಠನೆ ಮಾಡೋಣ ಶ್ರೀನಿವಾಸನ ಪೊಳ್ವ ಕರುಣಿಗಳು ಈ ನಡಿನ ಜಂಡದುಳು ಕಾಣೆ ಪ್ರವೀಣರಾದವರ ಅರಸೆನೊಳ್ಪದು ಶ್ರುತಿ ಪುರಾಣದುಳು ದ್ರೋಣ ಭೀಷ್ಮ ಕೃಪಾದಿಗಳು ಕುರುಸೇನೆಯೊಳಗಿರೆ ಅವರವ ಗುಣಗಳೇನೆ ನೋಡದು ಅವರವ ಗುಣಗಳೇನು ನೋಡದೆ ಪಾದಿಸಿದ ಪರಮಾತ್ಮ ಪರಮಗತಿಯ ಮುಂದಿನ ಪದ್ಯದಲ್ಲಿ ನೋಡಿ ಮೂರು ಭಗವದ್ಭಕ್ತರು ಉದ್ಧಾರ ಮಾಡಿದ್ದನ್ನ ನಾಲ್ಕನೇ ಪದ್ಯದಲ್ಲಿ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದ ಭವಿಷ್ಯೋತ್ತರ ಪುರಾಣದಲ್ಲಿ ವೆಂಕಟೇಶ ಮಹಾತ್ಮೆಯಲ್ಲಿ ಬಂದ ಒಂದು ದೃಷ್ಟಾಂತ ಬ್ರಹ್ಮಪುರಾಣದಲ್ಲಿ ಬರ್ತಕ್ಕಂಥದ್ದು ಮಹಾಭಾರತದಲ್ಲಿ ಬರ್ತಕ್ಕಂಥದ್ದು ಆ ಎಲ್ಲ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದ ನೋಡಿ ನಾಲ್ಕನೇ ಶ್ಲೋಕ ಚಂಡವಿಕ್ರಮ ಶಂಕವ ತೋಂಡಮಾನ ನೃಪಾಲಿಗಿತ್ತನು ಭಂಡಕಾರಕ ಭೀಮನ ಮೃದಾಭರಣಗಳಿಗೂ ಅಲಿದ ಮಂಡೆ ಒಡ್ಡದ ಆಕಾಶದ ಜನ ಹೆಂಡತಿಯನ್ನುಡಿ ಕೇಳಿ ಮಗಳಿಗೆ ಗಂಡನೆನಿಸಿದ ಗಹನ ಮಹಿಮ ಗದಾಬ್ಜಧರ ಪಾಣಿ ನೋಡಿ ವಿಕ್ರಮ ಅಂತ ಕರೀತಾರೆ ಭಗವಂತ ಅದ್ಭುತ ಅಪಾರ ಪರಾಕ್ರಮಿ ಪ್ರಚಂಡ ಪರಾಕ್ರಮಿ ಅಂತ ಅಭಿಪ್ರಾಯ ವಿಕ್ರಮ ಪ್ರಚಂಡ ಪರಾಕ್ರಮಿಯಾದರೂ ಕೂಡ ಸರ್ವತಂತ್ರ ಸ್ವತಂತ್ರನಾದ ಆ ಪರಮಾತ್ಮ ತೋಂಡಮಾನ ನೃಪಾಲನಿಗಿತ್ತನು ಚಕ್ರವಾ ತೋಂಡಮಾನ ರಾಜನಿಗೆ ಆಕಾಶ ರಾಜನ ತಮ್ಮನಾದ ತೋಂಡಮಾನನಿಗೆ ತನ್ನ ಚಕ್ರವನ್ನೇ ನೀಡಿ ಅನುಗ್ರಹ ಮಾಡಿದ್ದಾನೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ ವಿಶೇಷವಾಗಿ ಏನಾಯಿತು ಅಂದ್ರೆ ಒಂದು ಬಾರಿ ಭಕ್ತನಾದ ಆಕಾಶರಾಜನ ತಮ್ಮ ಆ ತೋಂಡಮಾನ ಶ್ರೀಹರಿಗೆ ವಿಶೇಷವಾದ ಸೇವೆಯನ್ನು ಮಾಡತಕ್ಕಂಥವನು ಶತ್ರುಗಳ ಆಕ್ರಮಣಕ್ಕೆ ಸಿಲುಕಿ ಒಂದು ಬಾರಿ ಶತ್ರುಗಳಿಂದ ಸೋತು ಬಹಳ ದುಃಖಿತನಾಗಿ ಒದ್ದಾಡೋ ಪ್ರಸಂಗದಲ್ಲಿ ಆ ಶ್ರೀನಿವಾಸನನ್ನೇ ಶರಣಾಗತನಾಗಿ ಮೊರೆಹೊಕ್ಕಾಗ ಶ್ರೀನಿವಾಸ ದೇವರು ಪೂರ್ಣಾನುಗ್ರಹ ಅನುಗ್ರಹ ಅಂಜಬೇಡ ನನ್ನ ಶಂಖಚಕ್ರವನ್ನೇ ನಿನಗೆ ಕೊಡ್ತಾ ಇದ್ದೇನೆ ಈ ನನ್ನ ಆಯುಧಗಳಿಂದ ಶಂಖಚಕ್ರಗಳಿಂದ ನೀನು ಶತ್ರುಗಳನ್ನ ನಿಗ್ರಹ ಮಾಡು ರಾಜ್ಯವನ್ನು ಪರಿಪಾಲನೆ ಮಾಡು ಅಂತ ಪರಮಾತ್ಮ ಅಭಯ ಪ್ರದಾನ ಮಾಡಿದ್ದಾನೆ ಈ ರೀತಿ ತೋಂಡಮಾನನನ್ನ ಶಂಕಚಕ್ರ ಕೊಟ್ಟು ಉದ್ಧಾರ ಮಾಡಿ ಶತ್ರುಗಳ ಜೊತೆಗೆ ವಿಜಯಶಾಲಿ ಆಗುವಂತೆ ಮಾಡಿದ ವಿಚಾರ ಬ್ರಹ್ಮಪುರಾಣದ ಏಳನೇ ಅಧ್ಯಾಯ ಐವತ್ನಾಲ್ಕನೇ ಶ್ಲೋಕ ಅರವತ್ತ ನಾಲ್ಕನೇ ಶ್ಲೋಕದಲ್ಲಿ ಬರ್ತಕ್ಕಂಥ ವಿಚಾರ ನೋಡಿ ಅದಕ್ಕೆ ಅಲ್ಲಿ ಒಂದು ಮಾತು ಹೇಳೋದುಂಟು ತೋಂಡಮಾನನಿಗೆ ತನ್ನ ಶಂಕಚಕ್ರವನ್ನ ಕೊಟ್ಟಿದ್ದರಿಂದಲೇನೇ ಪರಮಾತ್ಮ ತನ್ನ ಶಂಕಚಕ್ರಗಳನ್ನ ಅವ್ಯಕ್ತ ಸ್ಪಷ್ಟವಾಗಿ ಧಾರಣೆ ಮಾಡಿದ್ದಾನೆ ಅಂತ ಹೇಳೋದುಂಟು ಸ್ಪಷ್ಟವಾಗಿ ಕಾಣಿಸುವಂತೆ ಅವನು ಧಾರಣೆ ಮಾಡಿಲ್ಲ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ ಆದ್ದರಿಂದ ಜೊತೆಗೆ ನೋಡಿ ಈ ತೋಂಡಮಾನನಿಗೆ ಶಂಕಚಕ್ರ ನೀಡಿದ್ದಾನೆ ಅಂತ ಉಲ್ಲೇಖ ಬರತಕ್ಕಂತಹದ್ದಕ್ಕೆ ಏನ್ ಹೇಳ್ತಾ ಇದ್ದಾರೆ ಗದಾಬ್ದರಪಾಣಿ ಅಂದ್ರೆ ಗದಾ ಮತ್ತು ಪದ್ಮವನ್ನ ಮಾತ್ರ ಪರಮಾತ್ಮ ಧಾರಣೆ ಮಾಡಿದ್ದಾನೆ ಎಂಬ ಪಾಠವನ್ನು ಜಗನ್ನಾಥದಾಸರು ಇಲ್ಲಿ ಸೂಚನೆ ಮಾಡಿದ್ದಾರೆ ತೋಂಡಮಾನನಿಗೆ ಶಂಖಚಕ್ರ ನೀಡಿದ್ದಾನೆ ಆದ್ದರಿಂದ ಕೊನೆಯ ವಿಶೇಷನ ದೇವರಿಗೆ ಇಲ್ಲಿ ಜಗನ್ನಾಥದಾಸರು ಹೇಳಿದ್ದೇನು ಗದಾ ಮತ್ತು ಅಬ್ಜಧರ ಪಾಣಿ ಗದಾ ಮತ್ತು ಪದ್ಮವನ ಮಾತ್ರ ಪರಮಾತ್ಮ ಧಾರಣೆ ಮಾಡಿದ್ದಾನೆ ಶಂಕಚಕ್ರ ತೋಂಡಮಾನನಿಗೆ ಕೊಟ್ಟು ಪೂರ್ಣಾನುಗ್ರಹ ಮಾಡಿದ್ದಾನೆ ಪರಮಾತ್ಮ ನಂಬಿ ಕೆಟ್ಟವರಿಲ್ಲವಯೋ ರಂಗಯ್ಯನ ದೃಢವಾದ ಭಕ್ತಿ ವಿಶ್ವಾಸದಿಂದ ಭಗವಂತನ ನಂಬಿದರೆ ತನ್ನ ಶಂಖ ಚಕ್ರವನ್ನೇ ಕೊಟ್ಟು ಭಗವಂತ ವಿದ್ಯದ ಯುದ್ಧದಲ್ಲಿ ಗೆಲ್ಲಿಸಿದ್ದಾನೆ ಶತ್ರುಗಳ ಜೊತೆಗೆ ಈ ತೋಂಡಮಾನನಿಗೆ ಅಂತ ಈ ಅರ್ಥ ಹೇಳ್ತಾ ಇದ್ದಾರೆ ಚಂಡವಿಕ್ರಮ ಪ್ರಚಂಡ ಪರಾಕ್ರಮಿಯಾದ ಆ ಭಗವಂತ ತೋಂಡಮಾನ ನೃಪಾಲನಿಗೆ ಅಂದ್ರೆ ತೋಂಡಮಾನ ರಾಜನಿಗೆ ಆಕಾಶ ಮಹಾರಾಜನ ತಮ್ಮ ತೋಂಡಮಾನನಿಗೆ ಶಂಕಚಕ್ರವ ಇತ್ತನೂ ಒಂದು ದೃಷ್ಟಾಂತ ಎರಡನೇದಾಗಿ ಭಾಂಡಕಾರಕ ಭೀಮನ ಮೃದಾಭರಣಗಳಿಗೊಲಿದ ನೋಡಿ ಒಬ್ಬ ಕುಂಬಾರನಾದ ಭೀಮ ಅಂತ ಇದ್ದ ಭೀಮಸೇನದೇವರು ಬೇರೆ ಒಬ್ಬ ಭೀಮ ಎಂಬ ಒಬ್ಬ ಕುಂಬಾರ ಇದ್ದ ಆ ಕುಂಬಾರನ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಅವನಿಗೆ ಅನುಗ್ರಹ ಮಾಡಿದ್ದಾನೆ ಆ ಪಾಪ ಕುಂಬಾರ ಭೀಮ ಏನಿಲ್ಲ ಅವನಿಗೆ ದೇವರಿಗೆ ಸಮರ್ಪಣೆ ಮಾಡುವುದಕ್ಕೆ ಭಗವಂತ ಪ್ರತ್ಯಕ್ಷನಾದಾಗ ಮಣ್ಣಿನಿಂದಲೇನೆ ತುಳಸಿ ಪುಷ್ಪ ಆಭರಣಗಳನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾನೆ ಕೃಷ್ಣಾರ್ಪಣ ಭಾವದಿಂದ ಶ್ರೀನಿವಾಸನ ಪಾದಗಳಿಗೆ ಭಕ್ತಿಯನ್ನು ಸಮರ್ಪಣೆ ಮಾಡಿದಾಗ ಭಗವಂತ ಮಣ್ಣಿನ ತುಳಸಿ ಮಾಲೆ ಪುಷ್ಪ ಆಭರಣಗಳನ್ನು ಮಣ್ಣಿನ ಆಭರಣಗಳನ್ನೇ ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿ ಪೂರ್ಣಾನುಗ್ರಹ ಮಾಡಿ ಅಲ್ಲಿ ಹೇಳುತ್ತಾರೆ ಆ ಕುಂಬಾರ ಭೀಮನ ಹೆಂಡತಿ ಹೆಸರು ತಮಾಲಿನಿ ಅಂತ ಇದೆ ಆ ಕುಂಬಾರ ಭೀಮನ ಪತ್ನಿಯಾದ ಆ ತಮಾಲಿನಿ ಎಂಬೋಳು ಮಾಡಿರ್ತಕ್ಕಂತಹ ಅಡಿಗೆಯನ್ನ ಪರಮಾತ್ಮ ಊಟ ಮಾಡಿ ಅವಳಿಗೆ ಪೂರ್ಣಾನುಗ್ರಹ ಮಾಡಿದ್ದಾನೆ ಈ ವಿಚಾರ ಎಲ್ಲ ವಿಶೇಷವಾಗಿ ಭವಿಷ್ಯೋತ್ತರ ಪುರಾಣದ ವೆಂಕಟೇಶ ಮಹಾತ್ಮೆಯಲ್ಲಿ ಹದಿನಾಲ್ಕನೇ ಅಧ್ಯಾಯದಲ್ಲಿ ಬರತಕ್ಕಂಥದ್ದು ನಾವೆಲ್ಲ ಹನ್ನೆರಡನೇ ಅಧ್ಯಾಯದವರೆಗೂ ಅಲ್ಲಿ ಶ್ರೀನಿವಾಸ ದೇವರ ಮದುವೆ ಆಗುವವರೆಗೂ ಕಥೆ ಕೇಳ್ತೇವೆ ಆದರೆ ಹದಿನಾಲ್ಕನೇ ಅಧ್ಯಾಯ ಅಧ್ಯಾಯದಲ್ಲಿ ಭಕ್ತ ಕುಂಬಾರನ ಆ ಮಣ್ಣಿನ ಆಭರಣವನ್ನೇ ಭಗವಂತ ಸ್ವೀಕಾರ ಮಾಡಿ ಕುಂಬಾರನ ಹೆಂಡತಿ ತಮಾಲಿನಿ ಮಾಡಿರತಕ್ಕಂಥ ಅಡಿಗೆಯನ್ನು ಪರಮಾತ್ಮ ಊಟ ಮಾಡಿದ್ದಾನೆ ವಿಚಾರ ತಿಳಿಸ್ತಾನ ಭಕ್ತರು ಶ್ರದ್ಧೆಯಿಂದ ಏನು ಕೊಟ್ಟರೂ ಕೂಡ ಪರಮಾತ್ಮ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಚ್ಛತಿ ಅಂತ ಹೇಳಿದ ಹಾಗೆ ಪರಮಾತ್ಮ ಅದನ್ನು ಸ್ವೀಕಾರ ಮಾಡಿದ್ದಾನೆ ಅದನ್ನು ಜಗನ್ನಾಥದಾಸ ತಿಳಿಸಿಕೊಡ್ತಾ ನೋಡಿ ಭಾಂಡಕಾರಕ ಭೀಮನ ಅಂದ್ರೆ ಮಣ್ಣಿನ ಗಡಿಗೆ ಪಾತ್ರೆಗಳನ್ನು ಮಾಡತಕ್ಕಂತಹ ಆ ಕುಂಬಾರ ಭೀಮನ ಮೃದಾಭರಣಗಳಿಗು ಒಲಿದ ಮೃದಾಭರಣ ಮೃತ್ ಮಣ್ಣು ಮೃದಾಭರಣ ಮಣ್ಣಿನ ಆಭರಣಗಳಿಗೆ ಭಗವಂತ ಒಲಿದು ಪೂರ್ಣಾನುಗ್ರಹ ಮಾಡಿದ್ದಾನೆ ಆಮೇಲೆ ಹೇಳ್ತಾರೆ ಪದ್ಮಾವತಿಯನ್ನು ಭಗವಂತ ಹೀಗೆ ಅನುಗ್ರಹ ಮಾಡಿದ್ದ ನೋಡಿ ಮಂಡೆ ಒಡೆದ ಪದ್ಮಾವತಿ ಕಲ್ಲಿನಿಂದ ದೇವರ ಹಣೆಗೆ ಹೊಡೆದಿದ್ದಾಳೋ ಇಲ್ಲ ಬೇಟೆಯಾಡೋದಕ್ಕೆ ಕುದುರೆ ಮೇಲೆ ಶ್ರೀನಿವಾಸ ದೇವರು ಬಂದಾಗ ಇಲ್ಲಿ ಕೇವಲ ಹುಡುಗಿ ಇದ್ದಾರೆ ಹೋಗು ಹೋಗು ಅಂತ ಹೇಳಿ ಸಖಿಯರ ಜೊತೆಗೆ ಕಾಡಿಗೆ ಬಂದಾಗ ಪದ್ಮಾವತಿ ಸಖಿಯರ ಜೊತೆಗೆ ಶ್ರೀನಿವಾಸನ ಮಂಡೆಗೆ ಶ್ರೀನಿವಾಸನ ತಲೆಗೆ ಕಲ್ಲಿನಿಂದ ಹೊಡೆದಿದ್ದಾಳೆ ಕಲ್ಲಿನಿಂದ ಹೊಡೆದರೂ ಕೂಡ ಆ ಶ್ರೀನಿವಾಸ ದೇವರು ಆಕಾಶ ರಾಜನ ಮಗಳಿಗೆ ಆಕಾಶ ರಾಜನ ಮಗಳಾದ ಪದ್ಮಾವತಿಯನ್ನ ಹೆಂಡತಿಯನ್ನುಡಿ ಕೇಳಿ ತನ್ನ ಹೆಂಡತಿಯಾದ ಸೀತಾದೇವಿಯರ ಮಾತು ಕೇಳಿ ಹಿಂದೆ ಹೇಳಿದ ಹಾಗೆ ಅಲ್ಲಿ ಸೀತಾದೇವಿಯರ ಮಾತು ವಿಶೇಷವಾಗಿ ತಾಮಂಗೀಕುರು ಗೋವಿಂದ ವಿವಾಹ ವಿಧಿಪೂರ್ವಕ ಇತಿ ಸೀತಾವಚ ರಾಮೋವಚನಮ್ರವೀತ್ ರಾವಣ ಸೀತಾ ಕೃತಿಯ ಅಪಹರಣ ಮಾಡಿದ ಆ ಸೀತಾಕೃತಿ ಅಂದ್ರೆ ಅಗ್ನಿದೇವರ ಮಗಳು ವೇದವತಿ ನನ್ನ ಸ್ಥಾನದಲ್ಲಿದ್ದು ಲಂಕಾಪಟ್ಟಣದಲ್ಲಿ ವೇದವತಿ ಬಹಳ ಪಾಪ ದುಃಖವನ್ನ ಶಿಕ್ಷೆಯನ್ನು ಅನುಭವಿಸಿದ್ದಾಳೆ ಅವಳನ್ನೂ ಆಗಬೇಕು ಅಂತ ಮೂಲ ಸೀತಾದೇವಿಯರು ರಾಮಾಯಣದಲ್ಲಿ ಹೇಳಿದಾಗ ಆಗ ರಾಮಚಂದ್ರ ದೇವರು ಹೇಳಿದರು ರಾಮಾವತಾರದಲ್ಲಿ ಏಕಪತ್ನಿ ತಸ್ಥ ಈ ಅಗ್ನಿದೇವರ ಮಗಳು ವೇದವತಿ ಸೀತಾಕೃತಿಯಾಗಿ ಬಂದವಳು ಈ ವೇದವತಿಯನ್ನು ಮುಂದೆ ನಾನು ಇಪ್ಪತ್ತೆಂಟನೇ ಕಲಿಯುಗದಲ್ಲಿ ಶ್ರೀನಿವಾಸನಾದಾಗ ಇವಳೇ ಪದ್ಮಾವತಿಯಾಗಿ ಬರ್ತಾಳೆ ಆವಾಗ ಇವಳ ಮದುವೆ ಆಗುತ್ತೇನೆ ರಾಮಾವತಾರದಲ್ಲಿ ಬೇಡ ಅಂತೂ ಕುರು ಗೋವಿಂದ ವಿವಾಹ ವಿಧಿ ಪೂರ್ವಕಂ ಎಂಬ ಆ ವೇದವತಿಯನ್ನ ಹೆಂಡತಿಯಾಗಿ ಸ್ವೀಕಾರ ಮಾಡು ಸ್ವಾಮಿ ಅಂತ ಸೀತಾದೇವಿಯರ ಮಾತಿಗೆ ತಕ್ಕಂತೆ ಆ ಅರ್ಥ ಅಲ್ಲಿ ಹೆಂಡತಿಯನ್ನುಡಿ ಕೇಳಿ ಹೆಂಡತಿಯಾದ ರಾಮಾವತಾರದಲ್ಲಿ ಆ ಸೀತಾದೇವಿಯರ ಮಾತು ಕೇಳಿ ಶ್ರೀರಾಮ ಇಪ್ಪತ್ತೆಂಟನೇ ಕಲಿಯುಗದಲ್ಲಿ ಶ್ರೀನಿವಾಸನಾಗಿ ಬಂದು ಆಕಾಶರಾಜನ ಮಗಳಿಗೆ ಗಂಡನೆನಿಸಿದ ಆಕಾಶರಾಜನ ಮಗಳು ಈ ಪದ್ಮಾವತಿಗೆ ಭಗವಂತ ಗಂಡ ಅಂತ ಕರೆಸಿಕೊಳ್ತಾ ಇದ್ದಾನೆ ಪತಿಯಾಗಿದ್ದಾನೆ ಗಂಡನೆನಿಸಿದ ಇಂತಹ ಗದಬ್ಜಧರ ಪಾಣಿ ಘನ ಮಹಿಮಾ ಅಂತ ಆ ಪರಮಾತ್ಮನ ಮಹಿಮೆ ಅತಿ ಗಹನವಾದದ್ದು ಅಪಾರವಾದದ್ದು ಆದ್ದರಿಂದ ಗದೆ ಮತ್ತು ಪದ್ಮಗಳನ್ನ ಕೈಯಲ್ಲಿ ಧಾರಣ ಮಾಡಿರತಕ್ಕಂಥವನು ಇವನ ಮಹಿಮೆ ಅತ್ಯಂತ ಗಹನ ಗದಬ್ಜಧರಪಾಣಿ ಪಾಣಿ ಘನ ಮಹಿಮಾ ಇವನ ಮಹಿಮೆ ಅತ್ಯಂತ ಅಪಾರ ಅಂತ ಹೇಳಿ ಎಲ್ಲ ವಿಚಾರ ಭವಿಷ್ಯೋತ್ತರ ಪುರಾಣ ವೆಂಕಟೇಶ ಮಹಾತ್ಮ್ಯ ಬ್ರಹ್ಮಪುರಾಣ ಎಲ್ಲ ಕಡೆ ಬಂದಿರತಕ್ಕಂಥ ವಿಚಾರವನ್ನು ಜಗನ್ನಾಥದಾಸರು ಸಂಗ್ರಹ ಮಾಡ್ತಾ ಇದ್ದಾರೆ ನೋಡಿ ಸಾಕಷ್ಟು ಪ್ರಮಾಣ ಶ್ಲೋಕಗಳು ಉಂಟು ಪ್ರಮಾಣ ಶ್ಲೋಕ ಹೇಳೋದಕ್ಕೆ ಇಲ್ಲಿ ಸಮಯ ಇಲ್ಲ ಆಗೋದಿಲ್ಲ ಅದಕ್ಕಾಗಿ ಬಿಟ್ಟಿದ್ದೇನಷ್ಟೇ ನೋಡಿ ಇನ್ನೊಮ್ಮೆ ಶಬ್ದಾರ್ಥ ಚಂಡವಿಕ್ರಮ ಪ್ರಚಂಡ ಪರಾಕ್ರಮಿಯಾದ ಶ್ರೀಹರಿ ತೋಂಡಮಾನ ನೃಪಾಲನಿಗೆ ತೋಂಡಮಾನ ರಾಜನಿಗೆ ಶಂಕಚಕ್ರವ ಇತ್ತನು ಶತ್ರುಗಳ ಜೊತೆಗೆ ಗೆಲ್ಲುವುದಕ್ಕಾಗಿ ತನ್ನ ಶಂಕಚಕ್ರವನ್ನೇ ಇತ್ತು ಅನುಗ್ರಹ ಮಾಡಿದ್ದಾನೆ ಒಂದು ದೃಷ್ಟಾಂತ ಎರಡನೇದಾಗಿ ಭಾಂಡಕಾರಕ ಭೀಮನ ಮಣ್ಣಿನ ಪಾತ್ರೆಗಳನ್ನ ಮಾಡತಕ್ಕಂತಹ ಕುಂಬಾರ ಭೀಮನ ಮೃದಾಭರಣಗಳಿಗೊಲಿದ ಅವನು ಭಕ್ತಿಯಿಂದ ನೀಡಿದ ಮಣ್ಣಿನ ಆಭರಣಗಳಿಗೇ ಒಲಿದು ಅವಳಿಗೆ ಅನುಗ್ರಹ ಮಾಡಿದ್ದಾನೆ ಆ ಭೀಮನಿಗೆ ಅನುಗ್ರಹ ಮಾಡಿದ ಭೀಮನ ಪತ್ನಿಯ ಆ ಮಾಡಿದ ಅಡಿಗೆಯನ್ನು ಭಗವಂತ ಸ್ವೀಕಾರ ಮಾಡಿ ಪೂರ್ಣಾನುಗ್ರಹ ಮಾಡಿದ್ದಾನೆ ಮೂರನೇ ದೃಷ್ಟಾಂತ ಮಂಡೆ ಒಡೆದ ತನ್ನ ಮಂಡೆಗೆ ತನ್ನ ಅಂದ್ರ ತಲೆಗೆ ಶಿರಸ್ಸಿಗೆ ಕಲ್ಲಿನಿಂದ ಹೊಡೆದ ಆಕಾಶರಾಯನ ಮಗಳಿಗೆ ಆಕಾಶರಾಜನ ಮಗಳಾದ ಪದ್ಮಾವತಿಗೆ ಹೆಂಡತಿಯ ನುಡಿ ಕೇಳಿ ಹೆಂಡತಿಯಾದ ಸೀತೆಯರ ಮಾತಿನಂತೆ ಸೀತೆಯರ ಮಾತು ಕೇಳಿ ಗಂಡ ನೆನೆಸಿರ ಆ ಪದ್ಮಾವತಿಯ ಗಂಡನಾಗಿ ಶ್ರೀನಿವಾಸ ಬಂದಿದ್ದಾನೆ ಪದ್ಮಾವತಿಯ ಗಂಡನೆನಿಸಿದ್ದಾನೆ ಶ್ರೀನಿವಾಸ ದೇವರು ಇಂತಹ ಗದಾ ಮತ್ತು ಪದ್ಮವನ್ನ ಕೈಯಲ್ಲಿ ಧಾರಣ ಮಾಡಿರತಕ್ಕಂತಹ ಗದಾಧರಪಾಣಿ ಗದೆ ಮತ್ತು ಪದ್ಮವನ್ನ ಕೈಯಲ್ಲಿ ಧಾರಣ ಮಾಡಿದ ಸ್ವಾಮಿ ಆ ಸ್ವಾಮಿಯ ಮಹಿಮೆ ಘನ ಮಹಿಮಾ ಗಹನ ಮಹಿಮ ಅವನ ಮಹಿಮೆ ಅತ್ಯಂತ ಗಹನವಾದದ್ದು ಮುಖ್ಯವಾದದ್ದು ಅಪಾರವಾದದ್ದು ಆ ಭಗವಂತನ ಮಹಿಮಾ ಎಂಬ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ ಅಂತಹ ದಿವ್ಯ ಭಗವಂತನ ಮಹಿಮೆ ಸದಾ ಕಾಲ ನಮ್ಮ ಕಿಮಿಗಳಿಗೆ ಬಿದ್ದು ಆ ಭಗವಂತನ ದಿವ್ಯ ಮಹಿಮೆಯನ್ನು ಶ್ರವಣ ಮಾಡುವ ಯೋಗ್ಯತೆ ಅಧಿಕಾರ ಅನಿತ್ಯ ಭಗವಂತನ ಮಹಿಮಾ ಚಿಂತನೆ ಮಾಡುವ ಒಂದು ಸೌಭಾಗ್ಯ ಭಗವಂತನ ನಮಗೆ ನೀಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಪದ್ಯವನ್ನು ಪಠನೆ ಮಾಡೋಣ ಚಂಡವಿಕ್ರಮ ಚಕ್ರಶಂಕವ ತೋಂಡಮಾನ ನೃಪಾಲನಿಗಿತ್ತನು ಭಂಡಕಾರಕ ಭೀಮನ ಮೃದಾಭರಣಗಳಿಗುಲಿದ ಮಂಡ್ಯ ಒಡೆದ ಕಾಸದಾಯನ ಹೆಂಡತಿಯ ನುಡಿ ಕೇಳಿ ಮಗಳಿಗೆ ಗಂಡ ನೆನಿಸಿದ ಘನ ಗಹನ ಮಹಿಮಗದ ದಾಬ್ಜ್ಯಧರ ಪಾಣಿ